ನಮಸ್ಕಾರ, ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಸೌಮ್ಯ ಸುಧೀಂದ್ರ. ನಿನ್ನೆ ಮೊದಲನೆಯ ಭಾಗದ ಅನಂತನ ವೃತ ವ್ಲಾಗಿನಲ್ಲಿ ತಾವೆಲ್ಲರೂ ಬೆಳಗ್ಗಿನ ಪೂಜೆಯನ್ನು ನೋಡಿದ್ರಿ. ಇವತ್ತು ಸಂಜೆಯ ಪೂಜೆಯನ್ನು ತೋರಿಸೋಣ ಅಂತ ಹೇಳಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಈ ಅನಂತನ ವೃತದಲ್ಲಿ ಒಂದು ವಿಶೇಷತೆ ಇದೆ. ಈ ವೃತದಲ್ಲಿ 14 ಎಂಬ ಸಂಖ್ಯೆಗೆ ಬಹಳ ಮಹತ್ವ ನೀಡಿದ್ದಾರೆ. ಅದು ಹೇಗೆ ಅಂತ ಹೇಳಿದರೆ, ಈ ವೃತವನ್ನೋದು ಬರೋದು 14ನೇ ದಿವಸಕ್ಕೆ, ಅದಕ್ಕೆ ಚತುರ್ಥಿ ಅಂತ ಹೇಳ್ತೇವೆ. ಈ ಅನಂತನ ದಾರ ನಾವು ಕಟ್ಕೊಳ್ತೇವಲ್ಲ ಪೂಜೆ ಮಾಡಿ, ಅದಕ್ಕೆ 14 ಗಂಟುಗಳಂತೆ. ಮಹಾನೈವೇದ್ಯ ಮಾಡ್ತಾರಲ್ಲ, ಅದಕ್ಕೆ 14 ಭಕ್ಷ್ಯಗಳನ್ನು ಮಾಡ್ತಾರೆ. ಆಮೇಲೆ ಈ ವೃತದ ಉದ್ಯಾಪನೆಯನ್ನು ಕೂಡ 14 ವರ್ಷಗಳಲ್ಲಿ ಮಾಡ್ತಾರೆ. ಇದಕ್ಕೂ ಒಂದು ಅರ್ಥ ಇದೆ. ಯಾಕೆಂತ ಹೇಳಿದರೆ, ಶ್ರೀ ಮಹಾವಿಷ್ಣುವಿನ ವಿಶ್ವರೂಪವೇ ಅನಂತ. ಈ ಅನಂತ ಎನ್ನುವಲ್ಲಿ 14 ತತ್ವಗಳಿವೆ. ಯಾವುದೆಲ್ಲ ಅಂತ ಕೇಳಿದರೆ, ವಿಷ್ಣು, ಸೂರ್ಯ, ಚಂದ್ರ, ಅಗ್ನಿ, ಬ್ರಹ್ಮ, ವಾಯು, ಶಿವ, ಗಣೇಶ, ಸುಬ್ರಹ್ಮಣ್ಯ, ವರುಣ, ಆಕಾಶ, ಪೃಥ್ವಿ ಹಾಗೂ ವಸುಗಳು. ಹೀಗೆ 14 ತತ್ವವನ್ನು ಒಳಗೊಂಡ ಮಹಾವಿಷ್ಣುವಿನ ವಿಶ್ವರೂಪವೇ ಅನಂತ. ಈ ಅನಂತನನ್ನು ನಾವು ಅನಂತನ ವ್ರತದ ದಿವಸ ಪೂಜೆ ಮಾಡ್ತೇವೆ ಅನ್ನುವ ಪ್ರತೀತಿ. ಧೂಪ, ದೀಪ, ನೈವೇದ್ಯ ಮುಂತಾದವುಗಳನ್ನು ಭಕ್ತಿಯಿಂದ ಅರ್ಪಿಸಿ ಅನಂತನ ವ್ರತವನ್ನು ಆಚರಿಸ್ತೇವೆ. ಇದು ನಮ್ಮ ನಿಡ್ಲೆ ಊರಿನ ಒಂದು ವಿಶಿಷ್ಟ ಕ್ರಮ. 4 ಜನ ಗಂಡಸರು ಸೇರಿಕೊಂಡು ಮಂಟಪದ ಸುತ್ತ 4 ದಿಕ್ಕಿಗೆ ನಿಂತು ಚಪ್ಪಾಳೆಯನ್ನು ತಟ್ಟುತ್ತಾ ಮುಂದಕ್ಕೆ ಸಾಗುತ್ತಾ, ಪ್ರದಕ್ಷಿಣಾಪೂರ್ವಕವಾಗಿ ಸಾಗುತ್ತಾ ದೇವರಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದಾರೆ. ಚಪ್ಪಾಳೆ ಅಂತ ಹೇಳಿದರೆ ಒಂದು ಥರದಲ್ಲಿ ಧನ್ಯವಾದವನ್ನು ಹೇಳೋದು ಅಥವಾ ಪ್ರೋತ್ಸಾಹವನ್ನು ಮಾಡೋದು. ನಮಗೆ ಇಷ್ಟು ಒಳ್ಳೆಯ ಜೀವನವನ್ನು ನೀಡಿದ್ಯಾ ನೀನು ತಂದೆ, ನಿನಗೆ ಧನ್ಯವಾದ ಅಂತ ಹೇಳ್ತಾ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದಾರೆ. ಇದಕ್ಕೆ ನಾವು ತುಳುವಿನಲ್ಲಿ ನೈರ್ತ್ಯ ಬೊಟ್ಟುಣ ಅಂತ ಹೇಳ್ತೇವೆ. ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಪುಟಾಣಿಗಳೆಲ್ಲ ಸೇರಿ ಚಪ್ಪಾಳೆಯ ಸಮಾರಾಧನೆಯನ್ನೇ ಮಾಡಿದರು. ಈ ಮುಗ್ಧ ಭಕ್ತಿಗೆ ದೇವರು ಒಲಿದಿರ್ತಾನೆ, ಖಂಡಿತ ಒಲಿತಾನೆ. ನಮ್ಮ ತುಳುವಿನಲ್ಲಿ ಒಂದು ಗಾದೆ ಇದೆ, ನೋಂಪುದ ಪ್ರಸಾದ ನಟ್ಟದ ತಿನ್ನೊಡ್ಗೆರೆ. ಅಂದರೆ ಈ ನೋಂಪು ಅನ್ನುವ ಅನಂತನ ವ್ರತಕ್ಕೆ ಯಾರೂ ಕರಿಬೇಕಾಗಿಲ್ಲ. ಎಲ್ಲಿ ನಡೀತಾ ಇದೆ ಅಂತ ಗೊತ್ತಾದರೆ ಬಂದು ಪ್ರಸಾದವನ್ನು ಸ್ವೀಕಾರ ಮಾಡ್ಬೋದಂತೆ. ಹಾಗೆ ಸ್ನೇಹಿತರೆ, ಅನಂತನ ವ್ರತ ಆಚರಣೆ ಎಲ್ಲರೂ ಮಾಡೋದಿಲ್ಲ. ಈ ವ್ರತವನ್ನು ಆಸ್ವಾದಿಸಬೇಕು ಅಂತ ಇದ್ದವರು ದೇವಸ್ಥಾನದಲ್ಲೋ ಅಥವಾ ಮೃತ ಮಾಡುವವರ ನೆಂಟರಿಷ್ಟರ ಮನೆಗಾದರೂ ಹೋಗಿ ಅನಂತನ ದರ್ಶನವನ್ನು ಮಾಡಿ ನಮಸ್ಕರಿಸಿದರೆ ಅನಂತ ಇಷ್ಟಾರ್ಥವನ್ನು ಕೊಟ್ಟು ಭಕ್ತರನ್ನು ಆಶೀರ್ವಾದ ಮಾಡುವನಂತೆ. ಅನಂತ ಪದ್ಮನಾಭ ಸ್ವಾಮಿ ತಮ್ಮೆಲ್ಲರನ್ನ ರಕ್ಷಿಸಲಿ ಅಂತ ಹೇಳ್ತಾ ನಮ್ಮ ಈ ವ್ಲಾಗನ್ನು ಮುಗಿಸ್ತಾ ಇದ್ದೇವೆ. ನಾವು ಮರಳಿ ಮಂಗಳೂರಿಗೆ ಹೋಗ್ತಾ ಇದ್ದೇವೆ. ಈ ವಿಡಿಯೋವನ್ನು ನೋಡಿ ನಮ್ಮ ಜೊತೆಗೆ ಇದ್ದಂಥ ಎಲ್ಲ ಬಂಧುಗಳಿಗೂ ವಂದನೆಯನ್ನು ಹೇಳ್ತಾ ಅನಂತ ಪದ್ಮನಾಭ ವ್ರತದ ಈ ವ್ಲಾಗನ್ನು ನಾನಿಲ್ಲಿಗೆ ಸುಸಂಪನ್ನಗೊಳಿಸ್ತಾ ಇದ್ದೇನೆ. ಇನ್ನು ಬರುವ ವರ್ಷ ಅನಂತನ ವ್ರತ ಹೇಗೆ ಮಾಡ್ತೇವೆ ಅಂತ ಹೇಳಿ ಖಂಡಿತ ತೋರಿಸ್ತೇನೆ. ಅಷ್ಟರವರೆಗೆ ಧನ್ಯವಾದಗಳು. ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ನನ್ನ ಮನದಾಳದ ವಂದನೆ. ಥ್ಯಾಂಕ್ ಯು.